ಕೆಲವು ವಿಷಯಗಳನ್ನು ಅವಶ್ಯಕವಾಗಿ ಮಂಗಳ ಸಂದರ್ಭದಲ್ಲಿ ಹೇಳಬೇಕು ಅಂತ ಅಪೇಕ್ಷೆ ಇರೋದ್ರಿಂದ, ನಮ್ಮ ಗುರುಗಳ ಅಪೇಕ್ಷೆ ಇರೋದ್ರಿಂದ ಮತ್ತೆ ಸಂಸ್ಕೃತದಲ್ಲಿ ಅನುವಾದ ಮಾಡಿ ಮತ್ತೆ ಅದನ್ನು ಕನ್ನಡದಲ್ಲಿ ಹೇಳಿ ತುಂಬ ಹೊತ್ತಾಗುತ್ತೆ ಅನ್ನೋ ದೃಷ್ಟಿಯಿಂದ ಯಾವ ವಿಷಯವನ್ನು ಕೂಡ ನಾನು ಅನುವಾದ ಮಾಡ್ತಾ ಇದ್ದಾಗ ಹುಡುಗರು ಮಾಡಿದ್ದಾರೆ. ನ್ಯಾಯಸುಧ ಅದರ ಶ್ರೇಷ್ಠತೆಯ ಬಗ್ಗೆ, ಅದನ್ನು ಮಾಡಿದರೆ ಏನು ಫಲ ಆಗುತ್ತೆ ಅನ್ನೋ ಬಗ್ಗೆ ವಿದ್ವಾಂಸರುಗಳೆಲ್ಲ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಅನೇಕ ಬೇರೆ ಬೇರೆ ವಿದ್ಯಾಪೀಠಗಳಲ್ಲಿ ಬೇರೆ ಬೇರೆ ವಿದ್ವಾಂಸರಿಂದ ಅಧ್ಯಯನ ಮಾಡಿ ಅನುವಾದ ಮಾಡಿ ಪರೀಕ್ಷೆ ಕೊಟ್ಟು ಉತ್ತಮ ಶ್ರೇಣಿಯಲ್ಲಿ ಸುಧಾವನ್ನು ಅಧ್ಯಯನ ಮಾಡತಕ್ಕಂಥ ಎಲ್ಲ ಪಂಡಿತರು ಇದಕ್ಕೆಲ್ಲ ಮುಗ್ಧನ್ಯರಾಗಿರೋವಂಗೆ ತಮ್ಮ ಪೂಜ್ಯ ಶ್ರೀಪಾದಂಗಳವರು ಅನೇಕ ಸುಧಾವನೆಗಳನ್ನು ಮಾಡಿ ಸುಧ ಅನುವಾದವನ್ನು ಮಾಡಿ ಪರಮಳಯದಿ ಗ್ರಂಥಗಳಿಗೆ ಸುಂದರವಾಗಿರತಕ್ಕಂತಹ ಕನ್ನಡದಲ್ಲಿ ಅರ್ಥವನ್ನು ಬರೆದು ಗುರುರಾಜರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಪರಮಪೂಜ್ಯ ಸುದ್ದಿಯನ್ನು ನಿರ್ದೇಶಿಪಾದವರು ಅವರು ಪ್ರವಚನವನ್ನು ಮಾಡಲಿದ್ದಾರೆ. ನೀವೆಲ್ಲ ಮಾಡಿದ್ದೀರಾ, ಅವರು ಮಾಡಿದರೆ ಮುಂದೆ ಮಾಡೋರಿದ್ದಾರೆ. ಅದರಿಂದ ಎರಡೂ ಕಡೆ ಪ್ರತಿಬಂಧ ಕೈಗೊಳ್ಳೋದ್ರಿಂದ ಕೆಲಸ ಆಗೋದಿದೆ, ಮುಂದೆ ಆಗಬೇಕಾಗಿದೆ. ಅದರಿಂದ ನಾನು ಹೆಚ್ಚು ಹೇಳೋದಿಲ್ಲ, ಆದರೆ ಒಂದು ವಿಷಯ ಹೇಳಲೇಬೇಕು. ಅನೇಕ ಸುಧಾಮಗಳು ನಡೀತಾ ಇದೆ, ನಡೆಯುತ್ತೆ, ಮುಂದೆ ನಡೆಯುತ್ತೆ, ಇಂದು ನಡೆದಿದೆ. ನಮ್ಮ ಗುರುಗಳ ಆದೇಶ ಏನು ಅಂದರೆ ನಮ್ಗೆ ಯಾವಾಗಲೂ ಕೂಡ ಪರವಾದಿಗಳ ಮೇಲೆ ಕಣ್ಣು. ನಮ್ಮ ಅಧ್ಯಯನ ಪರಂಪರೆಯೇ ಹೀಗೆ. ಸತ್ಯಜ್ಞಾನ ತೀರ್ಥರಾಗಲಿ, ಅವರ ವಿದ್ಯಾಶಿಷ್ಯರಾಗಿರ್ತಕ್ಕಂತಹ ಜಾಲಿಹಾಳ ಆಚಾರ್ಯರಾಗಲಿ, ಅವರ ಶಿಷ್ಯರಾಗಿರ್ತಕ್ಕಂತಹ ನಮ್ಮ ಗುರುಗಳು ಪಂಡಿತ ದ್ವಾರಕಾನಾಥ ಆಚಾರ್ಯರಾಗಲಿ, ನಮಗೆಲ್ಲ ಪರವಾದಿಗಳ ಮೇಲೆ ಕಣ್ಣು. ಸ್ವವ್ಯೂಹದಲ್ಲಿ ಎಲ್ಲ ಚಂದಾಗಿದ್ದಾರೆ, ಬೇಕಾದಷ್ಟು ವಿದ್ವಾಂಸರಿದ್ದಾರೆ, ಸದಾಚಾರ ಸಂಪನ್ನರಿದ್ದಾರೆ, ಮತ್ತು ಸಿದ್ಧಾಂತವನ್ನು ಪ್ರತಿದಿನ ಬೆಳೆಯುತ್ತಾ ಇದ್ದಾರೆ. ಎಲ್ಲ ವಿದ್ವಾಂಸರ ಸ್ತೋಮಕ್ಕೆ ನಮಸ್ಕಾರಗಳನ್ನು ಅವರು ಹೇಳುತ್ತಾ ಪರವಾದಿಗಳನ್ನು ಮೇಲೆ ಮಾಡುವ ಆಕ್ಷೇಪ ಏನು ಅಂದರೆ, ಸುಧಾ ಮಂಗಳದಲ್ಲಿ ನೀವು ಯಾಕೆ ನಾವು ಮಾಡಿರ್ತಕ್ಕಂತಹ ಖಂಡನ ಗ್ರಂಥದ ಬಗ್ಗೆ ಉಲ್ಲೇಖ ಮಾಡಲ್ಲ? ನೇರವಾಗಿ ಹೇಳಿದ್ದಾರೆ, ನಿಮಗೆಲ್ಲ ಗೊತ್ತಿರಬಹುದು, ಸಾಮಾನ್ಯ ಜನರಿಗೆ ಗೊತ್ತಿಲ್ಲದೇ ಇದ್ರು ಕೂಡ ವಿದ್ವತ್ ವರ್ಗಕ್ಕೆ ಗೊತ್ತು. ಧ್ವಾಂತ ನಿರಾಸ ಅಂತಕ್ಕಂತಹ ಸುಧಾ ಖಂಡನ ಗ್ರಂಥ ಇದೆ. ಸುಮಾರು 8 ವರ್ಷಗಳ ಹಿಂದೆ 16ನೇ ಇಸವಿಯಲ್ಲಿ ಬಂದ
ಅದರ ಮೇಲೆ ಸಾಕಷ್ಟು ಚರ್ಚೆ ಆಗಿದೆ. ಪೀಠಾಧಿಪತಿಗಳು, ವಿದ್ವಾಂಸರು ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕೆಲವು ಮಂಗಳಗಳಲ್ಲಿ ಅದರ ಬಗ್ಗೆ ಚರ್ಚೆಯೂ ಆಗಿದೆ, ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಸಮಗ್ರವಾಗಿ ಅದಕ್ಕೆ ಉತ್ತರ ರೂಪವಾಗಿ ಗ್ರಂಥ ಇನ್ನು ಹೊರಗಡೆ ಬಂದಿಲ್ಲ. ನಾವು ಮಾಡಿರ್ತಕ್ಕಂತಹ ದ್ವಾಂತ ನಿರಾಸದ ಬಗ್ಗೆ ಯಾಕೆ ಮಾತಾಡೋದಿಲ್ಲ, ಓಪನ್ ಆಗಿ ಯಾಕೆ ಮಾತಾಡೋದಿಲ್ಲ? ದ್ವಾಂತ ನಿರಾಸ ಅಂತ ಒಂದು ಗ್ರಂಥ ಬಂದಿದೆ, ಸುನ್ಯಾಯ ಸುಧಾ ಮೇಲೆ ನಾಲ್ಕೇ ಅಧಿಕರಣಕ್ಕೆ ಬಂದಿರೋದು. ಈಗೇನು ಅವರು ಬರೆದಿದ್ದಾರೆ ದ್ವಾಂತ ನಿರಾಸ ಮೊದಲನೇ ಭಾಗ, ಕೇವಲ ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಶಾಸ್ತ್ರೀಯಣಿತ್ವಾಧಿಕರಣ, ಸಮನ್ವಯಾಧಿಕರಣಕ್ಕೆ ಮಾತ್ರ ಬಂದಿರೋದು. ಅದರಲ್ಲಿ ಹೆಚ್ಚಿನ ಭಾಗ ಜಿಜ್ಞಾಸಾಧಿಕರಣದಲ್ಲಿದೆ, ಯಾಕಂದ್ರೆ ಜಿಜ್ಞಾಸಾಧಿಕರಣದಲ್ಲಿ ಹೆಚ್ಚು ವಿಷಯ ಇದೆ. ಇನ್ನೂ ಮುಂದಿನ ಅಧಿಕರಣಗಳಲ್ಲಿ ಮುಂದೆ ಬರುವ ದಿವಸಗಳಲ್ಲಿ ಆ ಗ್ರಂಥ ಬರುತ್ತೆ ಅಂತ ಅವರೇ ಸೂಚನೆ ಮಾಡುತ್ತಾರೆ. ಮುಂದೆ ನಾವು ಬರೀತೀವಿ, ಆವಾಗ ಇದಕ್ಕೆಲ್ಲ ಉತ್ತರ ಕೊಡ್ತೀವಿ ಅಂತ. ಅಂದರೆ ಏನು ಅವರ ಅಭಿಪ್ರಾಯ ಅಂದರೆ, ಮುಂದೆಯೂ ಕೂಡ ಭಾರತ ವಿಳಾಸದ ಮುಂದಿನ ಅಧಿಕರಣಗಳಿಗೆ ಇಚ್ಛತ್ ಅಧಿಕರಣದಿಂದ ಪ್ರಾರಂಭ ಮಾಡಿಕೊಂಡು ಮುಂದಿನ ಅಧಿಕರಣದ ಬಗ್ಗೆ ಬಂದೇ ಬರುತ್ತೆ. ಅದು ಬರ್ತಾ ಇದೆ, ಅದಕ್ಕೆ ತಯಾರಿ ನಡೀತಾ ಇದೆ. ಈ ದ್ವಾಂತ ನಿರಾಸದ ಬಗ್ಗೆ ನಾವ್ಯಾಕೆ ಇಷ್ಟು ಇನ್ನೂ ಎಚ್ಚೆತ್ತುಕೊಂಡಿಲ್ಲ? 8 ವರ್ಷದ ಹಿಂದೆ ಬಂದ ದ್ವಾಂತ ನಿರಾಸಕ್ಕೆ ಇನ್ನು ನಾವು ಖಂಡನ ಗ್ರಂಥ ಬರೆಯೋದು ಅಷ್ಟು ಸುಲಭ ಅಲ್ಲ. ನಂಗೆ ಗೊತ್ತದೆ ಅವರು ಅನೇಕ ವರ್ಷ ತಗೊಂಡಿರ್ತಾರೆ, ಅದು ಅಷ್ಟೇ ಬರದೇ ಇದ್ರೂ ಕೂಡ ಈ ಹಂತಕ್ಕೆ ಬರಬೇಕಾದ್ರೆ ಒಂದು ಹಂತ ಮುಟ್ಟಿರ್ಬೇಕಲ್ವ ನಾವು ಅಂತ ಅವರ ಆಕ್ಷೇಪ. ಅದಾಗಿರ್ಬೋದು, ಅವ್ರಿಗೆ ಗೊತ್ತಿದೆ ಇರೋ ಅದು ಬೇರೆ ವಿಷಯ. ಎಷ್ಟೇ ಸ್ಪರ್ಧೆಯಾದ ಗೊತ್ತಿಲ್ಲ, ಬರೀತಾ ಇದ್ದಾರೆ ಅನ್ನೋದು ಸತ್ಯ. ಅದನ್ನು ಉಪಯೋಗಿಸ್ಕೊಂಡು ಅವರೇನು ಮಾಡ್ತಾ ಇದ್ದಾರೆ, ಇವರು ಅದರ ಬಗ್ಗೆ ಗಮನವೇ ಹರಿಸಿಲ್ಲ, ಇವ್ರ ಪಾಡಿ ಇವರು ಸುಧಾಮಗಳ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರ ಅಭಿಪ್ರಾಯ. ಈಗ ನಮ್ಮ ಎದುರಿಗೆ 3 ಖಂಡನ ಗ್ರಂಥಗಳಿದೆ. ನಾನು ಚಿಕ್ಕ ಚಿಕ್ಕ ಕಿರಿಯ ವಿದ್ವಾಂಸರ ಬಗ್ಗೆ ನಾನು ಹೇಳ್ತಾ ಇದ್ದೆ, ನನ್ನ ಮೊದಲಿಂದ ಇವರ ಬಗ್ಗೆ ಬಹಳ ಪ್ರೀತಿ, ಸಣ್ಣ ವಿದ್ವಾಂಸರ ಬಗ್ಗೆ ಬಹಳ ಪ್ರೀತಿ. ಯಾಕಂದರೆ ಅವರಿಗಿನ್ನ ವಯಸ್ಸು ತುಂಬ ಇದೆ, ಈ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಜ್ಞಾನ ಬಂದಿದೆ, ಸುಧಾ ಮಂಗಳ ಮಾಡಿದ್ದಾರೆ, ಅವರಿಗೆ ಮುಂದೆ ಬೇಕಾದಷ್ಟು ಅವಕಾಶ ಇದೆ. ಅಂತಹ ವಿದ್ವಾಂಸರಿಗೆ ಬಂದಿರ್ತಾರೆ, ಅದು ಬೇರೆ ಬೇರೆ ವಿದ್ಯಾಪೀಠದಿಂದ ಬಂದಿದ್ದಾರೆ. ಈ ವಿಷಯ ಅವರ ವಿದ್ಯಾಪೀಠಕ್ಕೆ ಗೊತ್ತಾಗುತ್ತೆ, ವಿದ್ಯಾಗುರುಗಳಿಗೆ ಗೊತ್ತಾಗುತ್ತೆ, ಅವರ ಸಹಪಾಠಿಗಳಿಗೆ ಗೊತ್ತಾಗುತ್ತೆ. ಅಲ್ಲಿ ಏನಾದರೂ ಒಂದು ರಿಸಲ್ಟ್ ಮೂಡ್ ಬರುತ್ತಾ ಅನ್ನೋ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇರೋದು. ಈಗ ತತ್ವಮಾರ್ಕಾಂಡ ಇದೆ. ತತ್ವಮಾರ್ಕಾಂಡಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಖಂಡನ ಗ್ರಂಥ ಇಲ್ಲ, ಕೆಲವು ಭಾಗಗಳಿದೆ. ವ್ಯಾಸತತ್ವಜ್ಞರು ಬರೆದಿರ್ತಕ್ಕಂಥದ್ದು, ನಮ್ಮ ಪೂಜ್ಯ ಪರಮಗುರುಗಳು ಬರೆದಿರ್ತಕ್ಕಂಥದ್ದು ಎಲ್ಲ ಸ್ವಲ್ಪ ಸ್ವಲ್ಪ ಇರೋದು. ಸಮಗ್ರವಾಗಿ ಅದೇನು ಚಂದ್ರಿಕಾ ಗ್ರಂಥಕ್ಕೆ ಖಂಡನ ಅದು ತತ್ವಮಾರ್ಕಾಂಡ 2 ಅಧ್ಯಾಯಗಳಿಗೆ ಅಥವಾ 8 ವಾದಗಳಿಗೆ ಅಷ್ಟು ಖಂಡನ ಗ್ರಂಥ ಇನ್ನೂ ಬರ್ತಿಲ್ಲ. ಸುಮಾರು ರೀಪ್ರಿಂಟ್ ಆಗಿ 35 ವರ್ಷ ಆಯ್ತು, ಅದೊಂದಿದೆ. ಈಗ ದ್ವಾಂತ ವಿಲಾಸ ಬಂದಿದೆ 8 ವರ್ಷದ ಹಿಂದೆ, ನ್ಯಾಯಸುದ ಮೇಲೆ ಬಂದಿರತಕ್ಕಂತಹ ಖಂಡನ ಗ್ರಂಥ ಅದು. ಈಗ ಹೋದ ವರ್ಷ ಬಂದಿರತಕ್ಕಂಥದ್ದು ಭಾಷ್ಯ ಭಾನುಪ್ರಭ, ಮತ್ತೆ ಚಂದ್ರಿಕಾ ಮೇಲೆ ಖಂಡನ. ಅದು ವಿಶಿಷ್ಟಾದ್ವೈತಿಗಳು ಬರೆದಿದ್ದು ತಪಮಾತ್ರ, ಇದು ಅದ್ವೈತಿಗಳು ಬರೆದಿರೋದು. ಹೀಗೆ ಖಂಡನ ಗ್ರಂಥಗಳು ಮೇಲಿಂದ ಮೇಲೆ 2 ವರ್ಷಕ್ಕೋ 3 ವರ್ಷಕ್ಕೋ 5 ವರ್ಷಕ್ಕೋ ಒಂದೊಂದು ಬರ್ತಾ ಇದೆ. ನಾವು ಮುಂದೆ ಮುಂದೆ ಬಂದಾಗ ಹಿಂದಿಂದೆಲ್ಲ ಕ್ಲಿಯರ್ ಮಾಡಿಕೊಂಡು ಹೋಗ್ತಾ ಇರುತ್ತಲ್ವ? ಈ ಪ್ರವೃತ್ತಿಯು ಕೂಡ ನಮ್ಮಲ್ಲಿ ಬೆಳೀಬೇಕು ಅಂತಕ್ಕಂಥದ್ದು ನಮ್ಮ ಗುರುಗಳ ಆಶೆ. ನಮ್ಮ ಗುರುಗಳು 3 ಗ್ರಂಥಕ್ಕೆ ಬರೀತಾ ಇದ್ದಾರೆ, 3 ಗ್ರಂಥಕ್ಕೆ ಬರೆದಿದ್ದಾರೆ. ಆದರೆ ಸಾಂಸಾರಿಕ ಕಾರಣಗಳು, ವಯೋಮಾನ ಇದೆಲ್ಲದರಿಂದ ಅದಕ್ಕೆ ಜಸ್ಟಿಫೈ ಮಾಡೋಕ್ಕಾಗೋದಿಲ್ಲ. ತತ್ವಮಾತ್ರ ತುಂಬ ದೊಡ್ಡ ಗ್ರಂಥ, ದ್ವಾಂತ ನಿರಾಸ ನೋಡೋಕ್ಕೆ ಚಿಕ್ಕದಾಗಿದ್ದರು, ಅದನ್ನ 4 ಅಧಿಕರಣಕ್ಕೆ ಬಂದಿರೋದು, ಮುಂದೆ ಬೇಕಾದಷ್ಟು ಬರುತ್ತದು ಪಾಠಗಳದ್ದು. ಭಾಷ್ಯಮಾನ ಪ್ರಭಾವ ನಮ್ಮ ಗುರುಗಳು ಹೇಳೋದಕ್ಕೆ ಒಳ್ಳೆ ಗ್ರಂಥ, ತುಂಬ ದೊಡ್ಡ ಚೆನ್ನಾಗಿ ಬರೆದಿದೆ. ಅವರು 30 ವರ್ಷ ತಗೊಂಡಿದ್ದಾರೆ ಅದನ್ನು ಬರೆಯೋದಕ್ಕೆ ಅಥವಾ ಅದನ್ನು ಸಂಗ್ರಹ ಮಾಡಿ ಪ್ರಿಂಟ್ ಮಾಡೋದಕ್ಕೆ. ನಾನು ವಿದ್ವಾಂಸರುಗಳಲ್ಲಿ ಪೀಠಾಧಿಪತಿಗಳಲ್ಲಿ ಕೇಳ್ಕೊಬೋದೇನು ಅಂದರೆ, ಇಂತಹ ಖಂಡನ ಗ್ರಂಥಗಳು ಬಂದಾಗ ಇದಕ್ಕೆಲ್ಲ ಉತ್ತರ ಕೊಡತಕ್ಕಂತಹ ಇಂಡಿವಿಜುವಲ್ ಆಗಿ ಉತ್ತರ ಕೊಡೋದು ಬೇರೆ, ಅವರವರ ಸಾಮರ್ಥ್ಯದಿಂದ ಅವರು ಗ್ರಂಥ ಬರೆದಿರ್ತಾರೆ. ಅವರಿಗೆ ಸಮಾಜದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಇದೆಯಾ,
ಅದಕ್ಕೇನಾದರೂ ಒಂದು ವಿಭಾಗ ಅಂತಾಗಲಿ, ಸೆಲ್ ಅಂತಾಗಲಿ, ಸಂಶೋಧನಾ ಅಂತ ಏನಾದರೂ ಹೆಸರಿಂದ ಕರೀರಿ, ಇದಕ್ಕೊಂದು ವ್ಯವಸ್ಥೆ ಇಲ್ಲ. ನಾನು ಅನೇಕ ವಿದ್ವಾಂಸರ ಹತ್ರ ಪೀಠಾಧಿಪತಿಗಳ ಹತ್ರನೇ ಕೇಳಿದ್ದೀನಿ, ನಾನು ದೊಡ್ಡ ದೊಡ್ಡ ಪೀಠಾಧಿಪತಿಗಳ ಹತ್ರನೇ ಈ ವಿಷಯ ಮಾತಾಡಿದ್ದೀನಿ, ನಮ್ಮೂರ ಮೇಲೂ ಮಾಡಿದ್ದೀನಿ, ಉಡುಪಿಯ ಸ್ವಾಮಿಗಳ ಹತ್ರನೂ ವಿಚಾರ ಮಾಡಿದ್ದೀನಿ. ಇದಕ್ಕೋಸ್ಕರನೇ ಈಗ ಎಷ್ಟು ಖಂಡನ ಗ್ರಂಥಗಳು ಬಂದಿದೆ, ಯಾರು ಬರೀತಾ ಇದ್ದಾರೆ ನಮ್ಮ ಸಮಾಜದಲ್ಲಿ, ಅದಕ್ಕೆ ಉತ್ತರ ಪೀಠಾಧಿಪತಿಗಳು ಬರೀತಾ ಇದ್ದಾರಾ, ವಿದ್ವಾಂಸರು ಬರೀತಾ ಇದ್ದಾರಾ, ಯಾವ ಹಂತದಲ್ಲಿದೆ, ಅದು ಮುಂದುವರಿದೆ ಇರೋದಕ್ಕೆ ಕಾರಣ ಏನು ಇತ್ಯಾದಿಗಳು. ಖಂಡನ ಗ್ರಂಥ ಬರೆಯೋದು ಎಲ್ಲರಿಗೂ ಸಾಮರ್ಥ್ಯ ಇಲ್ಲದೆ ಇರ್ಬೋದು, ಆದರೆ ಆ ಪ್ರವೃತ್ತಿಯನ್ನು ಬರಬೇಕು ನಮ್ಮಲ್ಲಿ. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ನಾನು ವೈಯಕ್ತಿಕವಾಗಿ ನೀವೇನು ಮಾಡ್ತೀರಾ ಅಂತ ಕೇಳ್ಬೋದು. ನೀವು ಈ ಒಂದು ಸಂದರ್ಭದಲ್ಲಿ ನಾನು ಎಷ್ಟೋ ಜನನ್ನ ಕೇಳಿದೆ, ಎಷ್ಟೋ ಪೀಠಾಧಿಪತಿಗಳನ್ನ ಕೇಳಿದೆ, ನಮಗಿದೇ ಕೆಲಸ, ನಾವು ಯಾವ ಪೀಠಾಧಿಪತಿಗಳು ಸಿಕ್ಕಿದ್ರು ಕೂಡ ಏನಾದರೂ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆಯಾ, ಇದ್ರೆ ತುಂಬ ಸಂತೋಷ ಹೇಳಿ, ಏನನ್ನ ಒಂದು ಸೆಲ್ ಅಂತ ಮಾಡ್ಕೊಂಡಿದ್ದೀರಾ, ಈಗ ಎಷ್ಟು ಖಂಡನೆ ಗ್ರಂಥ ಬಂದಿದೆ, ಮುಂದೆ ಎಷ್ಟು ಬರುತ್ತೆ, ಯಾವ್ಯಾವಾಗ ಬಂದಿದೆ, ಯಾವ ಹಂತದಲ್ಲಿ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ, ನಾ ಈಗಾಗಲೇ ಹೇಳಿದೆ. ಆ ಥರದ್ದು ಏನಾದರೂ ಒಂದು ಇನ್ಫಾರ್ಮೇಶನ್ ಯಾವಾದರೂ ವಿದ್ವಾಂಸರ ಬಳಿ ಇದ್ದರೆ ಖಂಡಿತ ಹೇಳಿ ನಾನು ಒಪ್ಕೋತೀನಿ, ಇದು ಭಾಳ ಸಂತೋಷದಿಂದ ತಗೋತೀನಿ. ಒಂದು ವೇಳೆ ಇಲ್ಲ ಅಂತಲೇ ಇಟ್ಕೋಣ, ಅದನ್ನೊಂದು ಅವಶ್ಯ ಮಾಡಿದ್ದಾಗಿ. ನಾನು ಚಿಕ್ಕ ಹುಡುಗರು, ನೀವೆಲ್ಲ ಇನ್ನ ವಯಸ್ಸಿನಲ್ಲಿ ತುಂಬ ಚಿಕ್ಕವರಾದ್ದರಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ಮುಂದೆ ನಾವು ತುಂಬ ರಿಪೆಂಟ್ ಮಾಡಬೇಕಾಗತ್ತೆ ಈ ವಿಷಯದಲ್ಲಿ. ನಾವು ಚಿಕ್ಕ ಹುಡುಗರು, ನೀವು ವಿದ್ವಾಂಸರು, ಒಳ್ಳೆ ಪ್ರತಿಭಾಶಾಲಿಗಳು, ಹೊಸದಾಗಿ ಚಿಂತನೆ ಮಾಡೋದು, ಆ ಗ್ರಂಥವನ್ನು ಅಧ್ಯಯನ ಮಾಡಿ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ಬೋದು ನಾವು ಅನ್ನೋದನ್ನು ವಿಚಾರ ಮಾಡಿದರೆ ನನ್ನ ಹತ್ರ ಬಂದಿರ್ಬೇಕಾರೆ ನಾನೇ ನಿಮಗೆ ವಿಶೇಷವಾಗಿ ಹೇಳುತ್ತೇನೆ ಹೇಗೆ ಮಾಡಬಹುದು ನಾವು. ಈಗ ಆಧುನಿಕ ಟೆಕ್ನಾಲಜಿ ತುಂಬ ಇದೆ, ನಿಮಗೆ ಹಿಂದೆ ಇದ್ದಕ್ಕಿಂತ ಫೆಸಿಲಿಟಿ ಜಾಸ್ತಿ ಇದೆ ಇವತ್ತು. ಎಲೆಕ್ಟ್ರಾನಿಕ್ ಮೀಡಿಯಾ ಉಪಯೋಗಿಸ್ಕೋಬೋದು ನಾವು, ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಪದಕ್ಕೆ ಹೋಗಲಿಲ್ಲ, ಪುಸ್ತಕಗಳಿಗೆ ತೊಂದರೆ ಇಲ್ಲ, ಹಣಕ್ಕೆ ತೊಂದರೆ ಇಲ್ಲ. ಇಚ್ಛಾಶಕ್ತಿ ಕೆಲವರಿಗೆ ಮಾಡಿಬಿಟ್ಟಿದ್ದಾರೆ, ಸ್ವಾಮಿಗಳು ಬರೀತಾ ಇದ್ದಾರೆ ಅಂತ ಪಾಸಾನ್ ಮಾಡಿರೋರು ಇದ್ದಾರೆ, ಸ್ವಾಮಿಗಳು ಬರೀತಾ ಇದ್ದಾರೆ. ಎಷ್ಟು ಬರೀಕ್ಕಾಗುತ್ತೆ? ಒಬ್ಬ ಸ್ವಾಮಿಗಳು ಅವರೆಲ್ಲ ನಿತ್ಯ ಕರ್ತವ್ಯಗಳನ್ನು ಮಾಡ್ತಾ, ಪೂಜಾ ಸಂಸ್ಥಾನಗಳು ಮಾಡ್ತಾ, ಸಾವಿರಾರು ಜನರಿಗೆ ಮುದ್ರೆ ತೀರ್ಥ ಮಂತ್ರಾಕ್ಷತೆ ಸಂಚಾರ ಆರಾಧನೆಗಳು, ಅವ್ರಿಗೆ ದೇಹಾಲಸ್ಯ ಆಗಲೇನು, ಹಂಗೆ ಮಾಡೋಕ್ಕಾಗತ್ತಾ? ಹಂಗಿನ ಪರ್ವತದಲ್ಲಿ ಪ್ರತಿಯೊಬ್ಬರೂ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲಿ ವಿದ್ವಾಂಸರಿಗೆ ಪೀಠಾಧಿಪತಿಗಳ ಅನುಗ್ರಹ ಇದೆ, ಆಶೀರ್ವಾದ ಇದೆ, ಅವರೇ ಬರ್ತಾರೆ ನೋಡಿ, ಬೇಕಾದ್ರೆ ವಿದ್ವಾಂತ ನಿವಾಸದಲ್ಲಿ ನೋಡಿ, ಭಾಷ್ಯವಾನ ಪ್ರವಾದ ನೋಡಿ. ಈ ಥರ ಏನಾದರೂ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಇದ್ರೆ ಯಾರು ಬೇಕಾದ್ರೂ ತಿಳಿಸಿ, ನೀವು ಬೇರೆ ಬೇರೆ ವಿದ್ಯಾರ್ಥಿಗಳು ಬನ್ನಿ, ನಿಮ್ಗೆ ಅವಕಾಶ ಕೊಡ್ತೀನಿ. ಇಲ್ಲದೇ ಇದ್ದ ಪಕ್ಷದಲ್ಲಿ ಆ ದಿಶೆಯಲ್ಲಿ ನಾವು ಪ್ರಯತ್ನ ಪಡೋಣಂತಕ್ಕಂತಹ ದೃಷ್ಟಿಯಿಂದ ಎಲ್ಲ ಪೀಠಾಧಿಪತಿಗಳ ಎಲ್ಲರ ಆಶೀರ್ವಾದದಿಂದ, ಎಲ್ಲರ ವಿದ್ವಾಂಸರ ಒಂದು ಬಲದಿಂದ, ವಿದ್ವಾಂಸರ ಸಹಕಾರದಿಂದ ಅದನ್ನೊಂದು ಮಾಡೋಣ ಅಂತ ನಾನು ಹೊರಟಿದ್ದೀನಿ. ಅದಕ್ಕೆ ಏನೇನು ಮಾಡಬೇಕು ಅಂತ ರೂಪರೇಷೆಗಳನ್ನು ಹಾಕೊಂಡಿದ್ದೀನಿ ನಾನು. ಎಲ್ಲಿಂದ ಪ್ರಾರಂಭ ಮಾಡಬೇಕು, ಯಾವ ಥರ ಇರಬೇಕು, ಎಲ್ಲರ ಸಹಕಾರ ಅದಕ್ಕೆ ಅಗತ್ಯಗತ್ಯ. ಇದು ಒಬ್ಬರು ಮಾಡೋಕ್ಕಾಗಲಿಲ್ಲ, ಪೂಜ್ಯ ಶ್ರೀಮಾನಗಳವರೇ ಹೇಳಿದ್ದಾರೆ, ಒಬ್ಬೊಬ್ಬರು ಸೈನಿಕರಿದ್ದಂಗೆ, ಯುದ್ಧದಲ್ಲಿ ಎಲ್ಲರೂ ಸೈನಿಕರಿದ್ದಾಗೆ ಒಬ್ಬ ರಾಜ ಏನು ಗೆಲ್ಲಕ್ಕಾಗಲಿಲ್ಲ, ಪ್ರತಿಯೊಬ್ಬ ಸೈನಿಕನದು ಆಮೆ ಕುದುರೆ ಎಲ್ಲದರೂ ಪಾತ್ರ ಇರುತ್ತೆ ವಿಜಯದಲ್ಲಿ. ನಿಮ್ಮೆಲ್ಲರ ಸಹಕಾರ ಬೇಕು, ನಿಮಗೆ ಆ ಒಂದು ಆಕ್ಷೇಪಕ್ಕೆ ನಿಮ್ಮ ಹತ್ರ ಉತ್ತರ ಇರ್ಬೋದು, ನಮ್ಮ ಹತ್ರ ಇದ್ದೇ ಇರ್ಬೋದು, ನಿಮ್ಮ ಹತ್ರ ಇರ್ಬೋದು, ಇನ್ನೊಬ್ಬರ ಹತ್ರ ಇರ್ಬೋದು. ಆದರೆ ಮುಂದೆ ಹೆಜ್ಜೆ ಇಡೋರು ಯಾರು? ಶ್ರೀಮಂತರವ್ರು ಮಾಡ್ತಾರೆ ಅಂತ ನಾವು ಹಂಗೆ ಪಾಸನ್ ಮಾಡಿ ಸುಮ್ಮನೆ ಇರುವಂಥದ್ದಲ್ಲ. ಯಾಕಂದ್ರೆ ಆ ಸ್ಪೀಡ್ ಜಾಸ್ತಿ ಇದೆ ಪರ್ವತದಲ್ಲಿ, ನಮ್ಮಲ್ಲಿ ಸ್ಲೋ ಆಗಿಬಿಟ್ರೆ ನಾಳೆ ಪೈದಾಗಿ ಬಿಡುತ್ತೆ, ಅವಾಗ ಬರಡನ್ ಆಗಿಬಿಡುತ್ತೆ. ಅದಷ್ಟು ಸುಲಭ ಅಲ್ಲ, ಅದಕ್ಕೆ ತುಂಬ ಕಾಂಕ್ರೀಟ್ ಕೆಲಸ ಬೇಕು, ಒಳ್ಳೆ ಸಿಸ್ಟಮ್ಯಾಟಿಕ್ನಲ್ಲಿ ಒಂದು ವ್ಯವಸ್ಥೆ ಬೇಕು. ಹಾಗಾಗಿ ಈ ಮಂಗಳದ ಸಂದರ್ಭದಲ್ಲಿ ನಮಗಲ್ಲ ಪರವಾದಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾವೇನು ಸುಮ್ಮನೆ ಕೂತಿಲ್ಲ. ನಿಮ್ಮ ಭಕ್ತ ನಿವಾಸ ಆಗಲಿ, ಭಾಷ್ಯವಾದ ಪ್ರಭ ಆಗಲಿ, ತತ್ವವಾದಾಗಲಿ, ಮುಂದೆ ಬರತಕ್ಕಂಥ ನ್ಯಾಯಾಂಗ ಖಂಡನಕ್ಕಾಗಲಿ, ನಾವು ಉತ್ತರವನ್ನು ಕೊಡೋದಕ್ಕೆ ಸಮರ್ಥರಿದ್ದೇವೆ, ಕೊಡುತ್ತೀವಿ. ಕಾಲ ಭಗವಂತನಿಗೆ ಸಂಬಂಧಪಟ್ಟದ್ದು, ಯಾವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ. ನಾವೇನು ಸುಮ್ಮನೆ ಕೂತಿಲ್ಲ, ನಾವು ವಿಚಾರ ಮಾಡ್ತಾ ಇದ್ದೀವಿ. ಗುಟ್ಟಾಗಿ ತಿಳಿದ ಸಮಯ ಬಂದಾಗ ಹೇಳ್ತೀವಿ. ದ್ವಾಂದ ನಿರಾಸಕ್ಕೆ ಸಂಪೂರ್ಣವಾಗಿ ನಮ್ಮ ಗುರುಗಳು ಖಂಡನ ಗ್ರಂಥ ಬರಲಿದ್ದಾರೆ.
138 ಕಡೆ ಆಕ್ಷೇಪ ಮಾಡಿದ್ದಾರೆ. ನಾಲ್ಕು ಅಧಿಕರಣದಲ್ಲಿ ನಾನು ನನ್ನ ಗ್ರಂಥನಿಲಾಸ ಕಾಪಿಯಲ್ಲಿ ಫಸ್ಟ್ ನಮ್ಮ ಗುರುಗಳು ಎಷ್ಟು ಆಕ್ಷೇಪ ಇದೆ ಗುರುತಾಕು ಅಂತ ಕೊಟ್ಟಿದ್ರು ನಮಗೆ. ಶರೀರ ಶಬ್ದದಿಂದ ಹಿಡಿದು ಆತ್ಮಶಬ್ದದಿಂದ ಹಿಡಿದು ಸತ್ರೈವೇದ್ಯದಿಂದ ಹಿಡಿದು ಓಂಕಾರದ ಅರ್ಥದಿಂದ ಹಿಡಿದು ಜನ್ಮಾಧಿಕಾರ ಜಗಜನ್ಮಾದಿ ಕಾರಣತ್ವ ಸ್ವರೂಪ ಲಕ್ಷಣನೋ ತಟಸ್ಥ ಲಕ್ಷಣನೋ ಆಚಾರ್ಯರು ಸ್ವರೂಪ ಲಕ್ಷಣ ಅಂದಿದ್ದಾರೆ, ಅವರು ತಟಸ್ಥ ಲಕ್ಷಣ ಅಂದಿದ್ದಾರೆ. ಯಾಕೆ ಸ್ವರೂಪ ಲಕ್ಷಣ ಅನ್ನೋದಕ್ಕೆ ಆಚಾರ್ಯರು ಸ್ವಲಕ್ಷಣ ಶಬ್ದದಿಂದ ಕೊಡ್ತಾ ಇದ್ದಾರೆ. ಭಾಗವತದ ವಾಕ್ಯವನ್ನು ಸಂವಾದಿಯಾಗಿ ಕೊಟ್ಟಿದ್ದಾರೆ. ಕೃಷ್ಣ ಧ್ಯಾನ ಛಲೆಯನ್ನ ಸ್ವಯಂ ಭಗವತೋ ಪ್ರವೀತ್, ಅದಕ್ಕೆಲ್ಲ ಬೇರೆ ಅರ್ಥ ಮರೆಯಲ್ಲ. ಈ ಶಬ್ದನೇ ಇಲ್ಲ ಅಲ್ಲಿ, ಸ್ವಲಕ್ಷಣಿ ಶಬ್ದನೇ ಇಲ್ಲ. ನೀವು ಹಾಕೊಂಡಿದ್ದೀರ ಅಂತಾರೋ ಸ್ವಶಕ್ತಿ ಇರೋದು ಯಾವುದನ್ನು ನೋಡಿ, ಬೇರೆ ಬೇರೆ ವ್ಯಾಖ್ಯಾನಗಳನ್ನ ನೋಡಿ. ನೀವು ದೇವಗೋಸ್ವಾಮಿ ವ್ಯಾಖ್ಯಾನವನ್ನು ನೋಡಿ, ಶುಭದೇವರ ವ್ಯಾಖ್ಯಾನವನ್ನು ನೋಡಿ, ಸೂರಿ ಸುದರ್ಶನ ವ್ಯಾಖ್ಯಾನ ನೋಡ್ರಿ, ವೀರದಾಗದ ವ್ಯಾಖ್ಯಾನ ನೋಡ್ರಿ, ಅಥವಾ ಶ್ರೀಧರಿಯ ವ್ಯಾಖ್ಯಾನ ನೋಡ್ರಿ. ಯಾರು ಸ್ವಲಕ್ಷಣಿ ಅಂತ ಹೇಳಿಲ್ಲ. ಪದರತ್ನಾವಲಿಗಾದರು ವಿಜಯ ವಿಜಯರು ಮಾತ್ರ ಸ್ವಲಕ್ಷಣಿ ನಿರ್ಮಿತ ಭಾವ ಲಕ್ಷಿತ ಭಾವ ನಿರ್ಮಿತ ಹಿಂದಿದೆ. ಇದು ನಿಮ್ಮ ಗುರುಗಳು ಬದಲಾಯಿಸಿದ್ದಾರೆ ಅಂತ ವೈತಾನೆ. ಶ್ರುತಿ ಅಭ್ಯಾಸಗಳನ್ನೇ ಸೃಷ್ಟಿ ಮಾಡತಕ್ಕಂತಹ ನಿಮ್ಮ ಗುರುಗಳಿಗೆ ಒಂದು ಪದವನ್ನು ಬದಲಾಯಿಸುವ ಏನು ದೊಡ್ಡ ವಿಷಯ ಅಲ್ಲ ಅಂತ ನಾವು ಉದಾಹರಣೆ ಮಾಡಿದ್ರೆ ಶ್ರುತಿ ಆಭಾಸ ಅಂತ ಅಲ್ಲಿ ಏನು ತೊಂದರೆ ಇಲ್ಲ ಅನ್ಕೊಳ್ಳಿ. ಇಂಥದಕ್ಕೆಲ್ಲ ಉತ್ತರ ಕೊಡುವ ಹೊಣೆ ಪ್ರತಿಯೊಬ್ಬ ಮಾತ್ರರಿಗೆ. ಅದರಲ್ಲೂ ಸುಧ ಮಂಗಳ ಮಾಡೋದಕ್ಕೆ ಖಂಡಿತ ಇರುತ್ತೆ. ಬೇಕಾದಾಗ ತುಂಬಾ ಅನುಗ್ರಹ ಮಾಡ್ತಾರೆ. ನಾನು ಎಷ್ಟೋ ವಿದ್ವಾಂಸರನ್ನ ಕೇಳಿದೆ, ಅಥವಾ ವಿದ್ಯುತ್ಪೀಠಾಧಿಪತಿಗಳನ್ನು ಕೇಳಿದೆ, ಆಮೇಲೆ ನನ್ನ ಗುರುಗಳು ಹೇಳಿದೆ, ಇಲ್ಲ ನಾವೇ ಮಾಡೋಣ. ಇದು ಒಬ್ಬ ಇಂಡಿವಿಜುವಲ್ ಆಗಿ ಮಾಡಿದ್ರೆ ಎಷ್ಟು ವರ್ಷ ಮಾಡ್ತಾರೆ? ನಮ್ಮ ಗುರುಗಳಿಗೆ 75 ವರ್ಷ ಇಲ್ಲ, ಅವ್ರಿಗೂ ವಯೋಮಾನ ಆಗ್ತಾ ಇದೆ. ಅಷ್ಟು ಸುಲಭ ನಾನು ಗಂಟೆ ಗಟ್ಟೆ ಕೂತ್ಕೋಬಹುದು. ಆದರೂ ಕೂಡ ಇದೊಂದು ಸಮಾಜದಲ್ಲೇ ಇಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಒಬ್ಬ ಇಂಡಿವಿಜುವಲ್ ಇರ್ತಾರೋ ಬಿಡ್ತಾರೋ, ಸಮಾಜದಲ್ಲೇ ಈ ಒಂದು ವ್ಯವಸ್ಥೆ ಇದೆ ಅಂತ ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು. ಅಂತಹ ಒಂದು ವ್ಯವಸ್ಥೆಯನ್ನ ಈ ಮಂಗಳದ ಶುಭ ಸಂದರ್ಭದಲ್ಲಿ ಪೂಜ್ಯ ಶ್ರೀಮಾನಂದರವರ ಅಧ್ಯಕ್ಷತೆಯಲ್ಲಿ ಅವರ ಸನ್ನಿಧಾನದಲ್ಲಿ ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ ರಾಮಚಂದ್ರ ದೇವರ ದಿವ್ಯ ಸನ್ನಿಧಾನದಲ್ಲಿ ಇವತ್ತು ನಾನು ತಗೋತಾ ಇದ್ದೀನಿ. ಜವಾಬ್ದಾರಿ ನಂದು ಮಾತ್ರ ಅಲ್ಲ, ಅದಕ್ಕೊಂದು ಚಾಲನೆ ಮಾಡ್ತಾ ಇದ್ದೀನಿ. ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಹೆಜ್ಜೆಯನ್ನೇ ಇಡದೆ ಇರತಕ್ಕಂಥವ್ರು ಹೆಂಗೆ ಗ್ರಾಮ ತಲುಪ್ತಾನೆ ಅಂತ. ಒಂದು ಹೆಜ್ಜೆ ಇಡೋಣ ನಾವು ಇವತ್ತೆಲ್ಲ ನಾವೇ ನಡ್ಕೊಂಡು ಹೋಗ್ತೀವಿ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಪೂಜ್ಯ ಶಿವಾನಂದರವರ ಸಮಕ್ಷಮದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ನಮ್ಮದು ಪ್ರಣವ ಸಂರಕ್ಷಣಾ ಪ್ರತಿಷ್ಠಾನ ಅಂತ ಏನಿದೆ, ಮೂರು ತಿಂಗಳಿಗೊಮ್ಮೆ ನಾವೇನು ವಾಕ್ಯಾರ್ಥ ಮಾಡಿ 32 ವಾಕ್ಯಾರ್ಥಗಳನ್ನು ಮಾಡಿದ್ದೀವಿ. ಎಲ್ಲ ಈ ಮೂರೇ ಗ್ರಂಥದ ಮೇಲೆ ನಮ್ಮದು ವಾಕ್ಯಾರ್ಥ ಆಗಿದೆ. ಒಂದು ತತ್ವವಾಕ್ಯಾಂಡ ಅಥವಾ ಭಾಂತನಿದಾಸ ಅಥವಾ ಈಗ ಭಾಷ್ಯಭಾಂತವ. ಈಗ ರೀಸೆಂಟ್ ಆಗಿ 2 ವಾಕ್ಯಾರ್ಥಗಳಿಗೆ ಆಚಾರ್ಯರು ಬಂದಿದ್ರು, ಕೇಳಿದ್ರು ದೇವೇಂದ್ರಾಚಾರ್ಯರು ಬಂದಿದ್ರು. ಭಾಷ್ಯಭಾನ ಪ್ರಭಾತೆ ಅದೃಶ್ಯತ್ವಾದಿ ಕ್ರಮದ ಬಗ್ಗೆ ಚಂದ್ರಿಕಾದಲ್ಲಿ ಏನು ಅವರು ಮಾಡಿದ್ದಾರೆ, ಅವ್ರೇನು ಹೇಳಿದ್ದಾರೆ, ನಾವೇನು ಹೇಳಿದ್ದೀವಿ ಅವ್ರ ಮೇಲೆ, ನಾವೇನು ಚಂದ್ರಿಕಾಚಾರ್ಯರು ಏನು ಆಕ್ಷೇಪ ಮಾಡಿದ್ದಾರೆ, ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ, ನೀವು ಅದೇ ಕೊಟ್ಟಿದ್ದೀರಾ, ನಾವು ಅದೇ ಕೊಟ್ಟಿದ್ದೀವಿ, ಪ್ರಾಯಿಕತ್ವ ನಮ್ಮ ಗುರುಗಳು ಹೇಳಿದ್ರು, ನಾವು ಕೊಡಕ್ ಬರುತ್ತೆ ನೀವು ಕೊಡಕ್ ಬರೋದಿಲ್ಲ ಅಂದರು. ವೈಲಕ್ಷಣ ಇದೆ, ನಾವು ಹಾನಿ ಆಗಲ್ಲ ನೀವು ಹಾನಿ ಆಗತ್ತೆ ಅಂತ ಹೇಳಿದ್ರು. ಇಂಡಿವಿಜುವಲ್ ಆಗಿ ಮಾಡೋದು ಬಹಳ ಕಷ್ಟ ಇದೆ, ಅದರಿಂದ ಈ ಸಂದರ್ಭದಲ್ಲಿ ಅದಕ್ಕೊಂದು ಸೆಲ್ ಅಂತ ನಾನು ಮಾಡ್ತಾ ಇದ್ದೀನಿ. ಮುಂದೆ ಹೆಜ್ಜೆ ಇಡೋಣ ಅಂತಲ್ಲ, ನಿಮಗಿಂತ ಕಡಿಮೆ ವಿದ್ವಾಂಸರೇ ನಾನು, ಅದೇನು ಸಂಶಯ ಇಲ್ಲ. ನಿಮ್ಮಷ್ಟು ನಾನು ಓದಿಲ್ಲ, ನಿಮ್ಮಷ್ಟು ನಾನು ಪರೀಕ್ಷೆ ಕೊಟ್ಟಿಲ್ಲ, 99 ನಂಬರೆಲ್ಲ ನಾನು ಖಂಡಿತ ಪಡೆದಿಲ್ಲ. ಆದರೆ ಮಾಡಬೇಕು ಅಂತಕ್ಕಂಥ ದೀಕ್ಷೆ ಇದೆ. ನಾವೆಲ್ಲ ಜಾಲಿಹಾಳ ಪರಂಪರೆಯಲ್ಲಿ ಸತ್ಯಜ್ಞಾನಕ್ಕಿಂತ ಸಾಕ್ಷಾತ್ ಶಿಷ್ಯರು, ಅವರ ಶಿಷ್ಯರ ಶಿಷ್ಯರು ನಾನು. ಆ ಒಂದು ಚಿಕ್ಕ ರಕ್ತ ಹರಿತಾ ಇದೆ ನನ್ನಲ್ಲಿ, ಮಾಡ್ತೀವಿ. ನಾವು ಎಷ್ಟೋ ಸಲ ಅವರವರ ಮನೆಗಳಿಗೆ ಹೊಟ್ಟೋಗಿದ್ವಿ. ನಮ್ಮ ಗುರುಗಳು ಎಂಥವರು ನಾವು ಯಾರು ಬರೆದಿರ್ತಾರೋ, ಯಾರು ಪಬ್ಲಿಷ್ ಮಾಡಿರ್ತಾರೋ, ಅವ್ರ ಮನೆಗೆ ಕರ್ಕೊಂಡಿಟ್ಟೋಗಿದ್ದಾರೆ ನಮ್ಮನ್ನೆಲ್ಲ. ಗೋಮಂಜರಿ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿದ್ವಿ ನಾವು. ನಾವು ಬರೀತೀವಿ, ಹೇಳ್ಬಿಟ್ಟು ಅಲ್ಲಿ ನಮ್ಮ ಗುರುಗಳು ಇಲ್ಲಿ ಬರೀತೀವಿ ನಾವು. ಉಪನಿಷತ್ತುಗಳೇ ಪ್ರಿಂಟ್ ಮಾಡಿದ್ರು, ಉಪನಿಷತ್ತು ಅವರ ಭಾಷ್ಯವನ್ನು ಪ್ರಿಂಟ್ ಮಾಡುವ ಸಂದರ್ಭದಲ್ಲಿ ಕೆಳಗಡೆ ಫುಟ್ ನೋಟ್ ಅಲ್ಲಿ ಮಾತು ಹಿಂಗೆ ಹೇಳ್ತಾರೆ, ಈ ತಪ್ಪು ಮಾತು ಹಿಂಗೆ ಹೇಳ್ತಾರೆ, ಈ ತಪ್ಪು ಮಾತು ಹಿಂಗೆ ಹೇಳ್ತಾರೆ, ಈ ತಪ್ಪು. 3 ವ್ಯಾಲ್ಯೂ ಇದೆ ಶಂಕರ ಭಾಷ್ಯ, 10 ಉಪನಿಷತ್ತುಗಳಿಗೆ ಕೆಳಗಡೆ ಬಂದಿದ್ದಾರೆ. ಮಾತ್ವಾಸ್ತು
ಅದರಲ್ಲಿ ಇರೋದೆಲ್ಲ ಯಾವುದು ಟೀಕಾ ಪ್ರತಿಪಾದನರು ಈಶಾವಾಸ್ಯ ಉಪನಿಷತ್ ಟೀಕಾ, ಷಟ್ಪ್ರಶ್ನೋಪನಿಷತ್ ಟೀಕಾ, ಕೆಳಗಡೆ ಇರತಕ್ಕಂಥ ಟಿಪ್ಪಣಿ ಭಾವಬೋಧ, ಬೃಹದಾರಣ್ಯಕ ಭಾವಬೋಧ, ರಾಯರದು ಭಾವದೀಪ, ದಶೋಪನಿಷತ್ ಖಂಡಾರ್ಥ, ವೇದೇಶಕ್ಕೆ ಇರತಕ್ಕ ಟಿಪ್ಪಣಿ ಎಲ್ಲ ನಮ್ಮದೇ ಇರೋದು. ಆಗ ಹಣ್ಣೇ ಹಾಕಿದ್ದಾರೆ, ನನಗೆ ನಮ್ಮ ಹತ್ರ ಕೊಟ್ಟಿದ್ರು ಓದರು ಎಲ್ಲ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ನಮ್ಮ ಗುರುಗಳು ಕರೆದ್ರು ಉಪನಿಷತ್ ಅತ್ತ ಮಂಜರಿ, ಗೋಮಂಜರಿ ಬರೆದರು ಮಾಣಿಕ್ಯ ಮಂಜರಿ ಖಂಡದ ರೂಪವಾಗಿರ್ತಕ್ಕಂಥದ್ದು. ಆಮೇಲೆ ಈ ತಪ್ತಮುದ್ರ ಧಾರಣೆಯ ಬಗ್ಗೆ ಆಕ್ಷೇಪ ಮಾಡಿದ್ರು, ಅದು ಪಾಶ ವೇದ ವಿರುದ್ಧವಾಗಿರ್ತಕ್ಕಂಥ ಆಚರಣೆ, ಅದು ನೀವೆಲ್ಲ ಪಾಕಂಡಿಗಳು, ವೇದ ವಿರುದ್ಧವಾಗಿರ್ತಕ್ಕಂಥ ಆಚರಣೆ ಮಾಡ್ತಾ ಇದ್ದೀರಾ, ನಿಷೇಧ ಮಾಡಿದ್ದಾರೆ ತಪ್ತಮುದ್ರ ಧಾರಣ ಅಥವಾ ಶೀತಮುದ್ರ ಧಾರಣ, ಶೀತಮುದ್ರ ಧಾರಣ ಅಂತ ಹೇಳಿದಾಗ ವಿದ್ಯುತ್ ಪ್ರಸಿದ್ಧಿ ಇರ್ತಕ್ಕಂತಹ ಗ್ರಂಥ ಬರೆದ್ರು ನಮ್ಮ ಗುರುಗಳು. ಯಾರು ಇದೇ ಕೆಲಸ ನಮ್ಮ ಗುರುಗಳಿಗೆ, ಅವ್ರು ಮನೆಗೆ ಹೋದ್ರೆ ಇಷ್ಟೇ ವಿಷಯ ಮಾತಾಡ್ತಾರೆ, ಇಲ್ಲಿ ನೋಡಿ ಹಿಂಗೆ ಹೇಳಿದ್ದಾರೆ, ಹಿಂಗೆ ನೋಡಿ ಹಿಂಗೆ ಹೇಳಿ, ಇದು ಮಾಡು ಅದು ಮಾಡು, ಈ ಶಬ್ದ ಘಟಿತವಾಗಿರ್ತಕ್ಕಂಥ ಸೂತ್ರ ಎಷ್ಟಿದೆ, ಈ ಶಬ್ದ ಘಟಿತವಾಗಿರ್ತಕ್ಕಂತಹ ಸೂತ್ರ ಇದೆ, ಉಪದೇಶ ವ್ಯಾಪದೇಶ ಶಬ್ದಾತ್, ಯಾಕೆ ವ್ಯತ್ಯಾಸ ಬಂತು, ಯಾಕೆ ವೈಯಕ್ಷಣ್ಯ ಬಂತು, ಅದೇ ಪ್ರಧಾನ ಸೂತ್ರದಲ್ಲಿ ಬಂದಿದೆಯೋ ಗುಣ ಸೂತ್ರದಲ್ಲಿ ಬಂದಿದೆಯೋ ಅವ್ರದ್ದೇ ನಮಗೆ ಕಲಿ ಆಗುತ್ತೆ, ಹಿಂಗೆ ಪ್ರಶ್ನೆ ಆತಕ್ಕೆ ಮಾತಾಡ್ತಾರೆ. ಅದೆಲ್ಲ ಹೇಳಕ್ ಹೋಗಲ್ಲ ನಾವು, ಒಟ್ಟೆ ಏನು ಅಂದ್ರೆ ಪೂಜ್ಯ ಶಿವಾನಂದ ಅವರ ಸಂವಿಧಾನದಲ್ಲಿ, ರಾಯರ ಸಂವಿಧಾನದಲ್ಲಿ ಇವತ್ತು ಆ ಸೆಲ್ ಓಪನ್ ಮಾಡಿಸ್ತಾ ಇದ್ದೀವಿ ನಾವು. ಈಗ ಸದ್ಯಕ್ಕೆ ನಮ್ಮ ಜೊತೆ ನಮ್ಮ ಗುರುಗಳಿದ್ದಾರೆ, ಅವರ ಹಿಂದೆ ಆ ಸತ್ಯ ಧ್ಯಾನರು, ಆ ಪೂಜ್ಯ ಗಾಲಿಹಾಳ ಆಚಾರ್ಯರು, ಸತ್ಯ ಧ್ಯಾನರು, ಮಂತ್ರಾಲಯ ಪ್ರಭುಗಳು, ಆನಂದ ತೀರ್ಥರ ಬಗ್ಗೆ ಅಂತ ಎಲ್ಲ ಗುರುಗಳು ಇದ್ದಾರೆ. ಹಿಂದೆ ಭಗವಂತ ಶಂಕಚಕ್ರ ಗ್ರಹಾಚಾರ್ಯ ನಿಂತುಬಿಟ್ಟಿದ್ದಾನೆ, ಲಕ್ಷ್ಮೀ ನರಸಿಂಹದೇವರಿದ್ದಾರೆ, ಖಂಡಿತ ಅಗತ್ಯ ಇದೆ, ನನಗೆ ಹೋಗಿದೆ ನಾ ಮಾಡಿದ್ದೀನಿ ಅನ್ನೋದಲ್ಲ, ಸ್ವಾಮಿ ಮಾಡಿಸ್ತಾನೆ. ಅದು ಯಾವ ರೀತಿಯಲ್ಲಿ ಹೋಗಬೇಕು, ಎಲ್ಲಿಂದ ಕರೆಕ್ಷನ್ ಮಾಡಬೇಕು, ಎಷ್ಟು ಸಿಟಿಗೆ ಪೆಂಡಿಂಗ್ ಎಷ್ಟಿದೆ, ಪೈಪ್ ಲೈನಲ್ಲಿ ಎಷ್ಟಿದೆ, ಎಷ್ಟು ಮುಂದೆ ಬರೀಬೇಕು ಅಂತಿದ್ದಾರೆ. ಕರೆಕ್ಟ್ ಮಾಡೋಣ ಅದನ್ನ, ನಮ್ಮ ಸಮಾಜದಲ್ಲಿ ಯಾರು ಉತ್ತರ ಬರೀತಾರೆ ಅಂತ ವ್ಯವಸ್ಥೆ ಮಾಡೋಣ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಅದರಲ್ಲೂ ಮುಖ್ಯವಾಗಿ ನನಗೆ ಶ್ರೀಕಾಂತಾಚಾರ್ಯರಂತಹ ಅವರೇನು ಹೇಳಿದ್ರು, ನಂದು ಯಾವಾಗಲೂ ಕಠಿಣವಾಗಿರ್ತಕ್ಕಂಥ ಭಾಷಣ ಅಂತ ನನಗೆ ಗೊತ್ತು. ನಾನು ಅವರಿಗೆ ಅವ್ರ ಜೊತೆ ಕೆಲಸ ಮಾಡಬಹುದು, ಅನೇಕ ವರ್ಷಗಳಿಂದ ಅವ್ರ ಜೊತೆ ಇರೋನು, ಅವ್ರ ಜೊತೆ ಓಡಾಡಿರೋನು, ವಿಶ್ವಂತ ಮಹಾಪರಿಷತ್ತಿನಲ್ಲಿ ನಾವೆಲ್ಲ ಒಟ್ಟಿಗೆ ಇಬ್ಬರಿ ಕೆಲಸ ಮಾಡಿದ್ವಿ, ಅವ್ರು ಹೆಂಗೆ ಉಪನ್ಯಾಸ ಮಾಡ್ತಾರೆ ಅಂತ ಗೊತ್ತು, ಅವ್ರ ಮೇಲೆ ಏನೇನು ಆಕ್ಷೇಪ ಬಂದಿದೆ ಅಂತ ನನಗೆಲ್ಲ ಗೊತ್ತು. ಆದರೆ ನಮ್ಮ ಹೆಜ್ಜೆಯಿಂದ ನಾವು ಹಿಂದೆ ಸರಿ ಬಾರ್ದು ಮಾಡೋ ಮಾಡ್ಕೊಂಡಿದ್ವಿ. ಅದರಿಂದ ಅವರ ಸಹಾಯ, ಚಿಕ್ಕ ಚಿಕ್ಕ ವಿದ್ವಾಂಸರು, ಪ್ರಬಂಧನಾಚಾರ್ಯ ಇದ್ದಾರೆ, ಅಥವಾ ನಮ್ಮ ಈಗ ಹೊಸದಾಗಿ ಬಂದಿರತಕ್ಕಂತಹ ದೇವೇಂದ್ರ ಶರ್ಮಾ ಇವರಿದ್ದಾರೆ, ಅಥವಾ ನರಸಿಂಹಾಚಾರ್ಯರಿದ್ದಾರೆ, ಶಿವತ್ಸಾಚಾರ್ಯ ಇದ್ದಾರೆ, ಜೀವೇಶಾಚಾರ್ಯರು, ಎಲ್ಲ ಇನ್ನು ಯಾರ್ಯಾರು ಉಪಸ್ಥಿತಿ ಇದೀರಾ ಇಲ್ಲ, ಎಲ್ಲ ವಿದ್ವಾಂಸರು ಮೊನ್ನೆ ಈಗ ಮಧ್ವನಮ್ಮ ಸಂದರ್ಭದಲ್ಲಿ ಋಷಿಕೇಶ ಮಠದ ಸಿಕ್ಕಿದ್ರು ನಮಗೆ ದಿಟ್ಟವಾಗಿ ಉತ್ತರ ಕೊಡ್ತಾ ಇರ್ತಕ್ಕಂಥವ್ರು, ಪರಮಾತ್ಮನಿಗೆ ಪೂಜೆಸ್ತೆ ಮಾಡಿದಾಗ ಹಿಮಂತ ಉತ್ತರ ಕೊಡ್ತಾ ಇರ್ತಕ್ಕಂಥ ಋಷಿಕೇಶ ಮಠದ ಸಿಕ್ಕಿದ್ರು ದೇವರಾಜದಲ್ಲಿ, ಅವರತ್ತೆ ಮಾತಾಡಿದ್ದೀನಿ, ಖಂಡಿತ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಇದೇ ಕೆಲಸ ಯಾರು ವಿದ್ವಾಂಸ ಇದ್ರು ಬರ್ತಿದ್ದಾನೆ ಕೇಳೋ, ಮೊನ್ನೆ ಸಿಕ್ಕಿದ್ರು. ಅದರಿಂದ ನಾನು ಈ ಸಂದರ್ಭದಲ್ಲಿ ಇದೇ ಮಂಗಳ, ಇದೇ ಮಂಗಳಾಚರಣೆ, ಇದೇ ಮಂಗಳ ಅನುವಾದ, ಇದಕ್ಕಿಂತ ಬೇರೆ ಮಂಗಳ ಇಲ್ಲ. ಎಲ್ಲಿ ತನಕ ಜೈತೀಂದರ ಗ್ರಂಥದ ಮೇಲೆ ಅವರೇ ಖಂಡನ ಅಂತ ಹೇಳಿದ್ರು, ಖಂಡನ ಅಲ್ಲ, ನನಗೆ ಗೊತ್ತು ಖಂಡನ ವಾಸ, ಆದರೆ ಅದು ಖಂಡನ ವಾಸ ಅಂತ ತೀರ್ಮಾನ ಮಾಡೋ ತನಕ ಈ ಮಂಗಳ ಕಾರ್ಯ ಅದು ಮುಕ್ತಾಯ ಆಗಲ್ಲ. ಇದೇ ನನ್ನ ಮಂಗಳ ಅನುವಾದ, ಇದಕ್ಕೆ ನೀವೆಲ್ಲರ ಸಹಾಯ ಇರಬೇಕು. ಶ್ರೀಪಾದಗಳವರ ಆಶೀರ್ವಾದ, ಮಾರ್ಗದರ್ಶನ, ಯಾವ ಥರ ಹೋಗ್ಬೇಕು ನಾವು, ಯಾವ ದಾರಿಗೆ ಸಾಕಬೇಕು, ಮುಂದೆ ಬರೋದಕ್ಕೆ ದಿಟ್ಟ ಉತ್ತರ ಕೊಡೋದಕ್ಕೆ ಸಮಾಜದಲ್ಲಿ ವ್ಯವಸ್ಥೆ ಇದೆಯಾ? ಯಾಕೆ ಅವರು ಬೇಕಾದಷ್ಟು ಸಂಘ ಸಂಸ್ಥೆಗಳಲ್ಲಿ ಇದ್ದವರು, ಕೆಲಸ ಮಾಡಿದವರು, ಈಗ ಕಾಂಟ್ಯಾಕ್ಟ್ ಇಟ್ಕೊಂಡಿರೋರು, ಈ ಥರ ಒಂದು ವ್ಯವಸ್ಥೆ ಇದ್ದರೆ ತುಂಬ ಸಂತೋಷ. ಇಲ್ಲದೆ ಇದ್ದರೆ ಅದನ್ನು ಮಾಡೋಣ ಅಂತ ಹೇಳ್ತಾ, ಯಾವ ಮಟ್ಟದಲ್ಲಿ ಈ ಥರ ವ್ಯವಸ್ಥೆ ಇದ್ದರೂ ದಯವಿಟ್ಟು ತಿಳಿಸಿ, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾ. ಇನ್ನು ಎರಡೇ ವಿಷಯ, ನ್ಯಾಯಸುಧಾವನ್ನ ಪಾಠ ಹೇಳೋ ಶಕ್ತಿ ಸುತರಾಮ್ ಸುತರಾಮ್ ನನಗಿಲ್ಲ. ನಮ್ಮ ಗುರುಗಳು ನನಗೆ 6 ವರ್ಷಕ್ಕೂ ಹೆಚ್ಚು ಕಾಲ ನನಗೊಬ್ಬರಿಗೇನೆ ಪರಿಮಳ ಸಹಿತವಾಗಿ ಸಮಗ್ರವಾಗಿ ಸಂಸ್ಕೃತದಲ್ಲಿ ನ್ಯಾಯಸುಧಾ ಪಾಠವನ್ನು ಹೇಳಿದರು. ಅವರ ಪರಮ ಶ್ರೀಮಂತ ಗುರು ಕಾರುಣ್ಯ ಸರ್ ನಿಮ್ಮಂತ ಏನು ಹೇಳ್ತಾರೆ ನನಗೆ ಇನ್ನು ಅದು ವಿನಯೋಕ್ತಿ ಅಂತ ರಾಯಬಾರದು, ದಶಬ್ದಾಬ್ದವ ಕಾಲ ಅದರಲ್ಲಿ ನಂದ್ರಲ್ಲ, ಅದು ವಾಸ್ತವೋಕ್ತಿ. ಅದು ನನಗೆ ಏನೇನು ಗೊತ್ತಿಲ್ಲ, ನನಗೆ ವ್ಯಾಕರಣ ಗೊತ್ತಿಲ್ಲ, ನ್ಯಾಯ ಗೊತ್ತಿಲ್ಲ, ಮೀಮಾಂಸ ಶಾಸ್ತ್ರದ ಗಂಧ ಇಲ್ಲ, ಯಾವುದೂ ಗೊತ್ತಿಲ್ಲ. ಆದರೆ ಏನು ಎರಡು ಅಕ್ಷರ ಹೇಳಿದ್ದೀನಿ, ಅದು ನಿಜವಾಗಲೂ ನಮ್ಮ ಗುರುಗಳ ಅನುಗ್ರಹ, ಜಾಲಿಗಳ ಆಚಾರ ಅನುಗ್ರಹ, ಸತ್ಯಕ್ಕಾನಂದರ ಅನುಗ್ರಹ. ಅವ್ರು ಏನು ನಮಗೆ ಎರಡು ಅಕ್ಷರ ಉಪದೇಶ ಮಾಡಿ, ನನಗೆ ಅದರಲ್ಲಿ ಏನು ತಿಳಿದಿದೆ ಅದನ್ನು ಹುಡುಗರು ಹೇಳಿದ್ದೀನಿ.
ನಿಮ್ಮ ಮುಂದೆ ಅವರು ಅನುವಾದ ಮಾಡಿದ್ದಾರೆ, ನೀವು ಪೀಠಾಧಿಪತಿ ಅವರ ಮುಂದೆ ಅನುವಾದ ಮಾಡಿದ್ದಾರೆ, ನೀವೆಲ್ಲ ಅದನ್ನು ಒಪ್ಪಿ ಅವ್ರ ಆಶೀರ್ವಾದ ಮಾಡಿದ್ರೆ ಅಷ್ಟಾಕ್. ನಾನು ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೇಳಿಲ್ಲ ಅನ್ನೋದು ಸಿಕ್ಕಿದ್ರೆ ಸಾಧನ ನನಗೆ ಅದರ ಕ್ವಾಲಿಟಿ ಎಷ್ಟಿದೆ ಕ್ವಾಂಟಿಟಿ ಎಷ್ಟಿದೆ ಬೇಡ ಬೇಡ, ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿರಬಾರ್ದು ಅಷ್ಟು ಹೇಳಿದ್ದೀನಿ. ಅವರು ಅನುವಾದ ಮಾಡಿದ್ದಾರೆ ಕೇಳಿದ್ದೀರಾ, ಸಂತೋಷಪಟ್ಟಿದ್ದೀರಾ ಅಂತ ಹೇಳುತ್ತಾ ಈ ಒಂದು ತುಳಸಿ ದಳವನ್ನು ಭಗವಂತ ಧೈರ್ಯತಾನ ಸರಗೆ ಹೃದಯ ಕಮಲ ಮಹಿಳೆಯನ್ನು ಪುರುಷೇನ ಈ ಒಂದು ತುಳಸಿ ಮಾಲೆಯನ್ನು ತುಳಸಿ ಪತ್ರವನ್ನು ಅನುವಾದ ಅಥವಾ ಪಾಠ ಅಂತಕ್ಕಂಥ ಒಂದು ತುಳಸಿ ದಳವನ್ನು ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಭಗವಂತ ಅಪಾರ ಕರುಣೆಯಿಂದ ತನ್ನ ಶಿರಸ್ಸಿನಿಂದ ಪಾದದ ಮೇಲೆ ಇಟ್ಟುಕೊಂಡ್ರೆ ನಾ ಪಾಠ ಹೇಳಿದ್ದಕ್ಕೆ ಸಾರ್ಥಕ ಅಂತ ಹೇಳ್ತಾರೆ. ತುಳಸಿ ದಳವನ್ನು ಅವರ ಪದಾರ್ಥದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಮದ್ವೇಷ ಅರ್ಪಣಮಸ್ತು.